नमस्कार वीक्षकरे, कोल्लेगाल नगर सभेगे नडेदंतह उपचुनावणेयल्लि बीजेपी जयभेरि बारिसिदे। एळु क्षेत्रगळ पैकि आरु क्षेत्रगळल्लि बीजेपि गेद्दिदे। ई मुखांतर बीएसपी इंद बीजेपिगे बंदंतह एन् महेश, शासक एन् महेश अवरु इन्नू कूड कोल्लेगालदल्लि तम्म वैयक्तिक वर्चस्सु नडेयता इदे एन्नुवंतद्दन्न साबीतुपडिसिद्दारे। ಏಳು ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರ ಬಿಜೆಪಿ ಗೆದ್ದಿದ್ದು, ಆ ಆರು ಕ್ಷೇತ್ರಗಳಲ್ಲಿ ಗೆದ್ದಂತಹ ಬಿಜೆಪಿಯ ಅಭ್ಯರ್ಥಿಗಳು ಅವರೆಲ್ಲರೂ ಕೂಡ ಎನ್ ಮಹೇಶ್ ಅವರ ಬೆಂಬಲಿಗರು। ಒಂದು ವಾರ್ಡ್ನಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಕಾಂಗ್ರೆಸ್ಗೆ ಒಂದು ವಾರ್ಡ್ ಪ್ಲಸ್ ಆಗಿದೆ। ಯಾಕಂತ ಹೇಳಿದ್ರೆ ಈ ಎಲ್ಲ ಏಳು ಕ್ಷೇತ್ರಗಳಲ್ಲಿ ಈ ಹಿಂದೆ ಬಿಎಸ್ಪಿ ಗೆದ್ದಿತ್ತು। ಉಪಚುನಾವಣೆ ಯಾಕಾಯಿತು? ಬಿಎಸ್ಪಿ ಇಂದ ಬಿಜೆಪಿಗೆ ಶಾಸಕ ಎನ್ ಮಹೇಶ್ ಅವರು ಬಂದ ಬಳಿಕ ಕೊಳ್ಳೆಗಾಲ ನಗರ ಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಬಿಎಸ್ಪಿ ಪಕ್ಷದ ವಿಪನ್ನ ಉಲ್ಲಂಘಿಸಿ ಈ ಏಳು ಮಂದಿ ಸದಸ್ಯರು ಮತದಾನವನ್ನು ಮಾಡ್ತಾರೆ। ವಿಪನ್ನ ಉಲ್ಲಂಘಿಸಿದ್ದಾರೆ ಎನ್ನುವಂತದ್ರ ಕಾರಣಕ್ಕೋಸ್ಕರ ಅವರನ್ನು ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಅನರ್ಹಗೊಳಿಸುತ್ತೆ, ಅವರ ಸದಸ್ಯತ್ವವನ್ನು ರದ್ದುಪಡಿಸುತ್ತೆ। ಜಿಲ್ಲಾಧಿಕಾರಿಗಳ ಕೋರ್ಟ್ ನೀಡಿದಂತಹ ಈ ತೀರ್ಪನ್ನು ಹೈಕೋರ್ಟ್ ಎತ್ತಿ ಹಿಡಿಯುತ್ತೆ, ಹೌದು ಇವರ ಸದಸ್ಯತ್ವ ರದ್ದಾಗಿದೆ, ಇವರು ಸದಸ್ಯರಾಗಿ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ। ಹೀಗಾಗಿ ಆ ಏಳು ವಾರ್ಡ್ಗಳು ಕೂಡ ಖಾಲಿ ಉಳಿತವೆ, ಹೀಗಾಗಿ ಅಲ್ಲಿ ಉಪಚುನಾವಣೆ ನಡೆಯಿತು। ಉಪಚುನಾವಣೆಯಲ್ಲಿ ಏಳು ಮಂದಿ ಸದಸ್ಯತ್ವ ಕಳೆದುಕೊಂಡ ಏಳು ಮಂದಿಯಲ್ಲಿ ಆರು ಮಂದಿ ಬಿಜೆಪಿಗೆ ಸೇರ್ತಾರೆ, ಆರು ಮಂದಿಯಲ್ಲಿ ಆರು ಮಂದಿಯೂ ಸ್ಪರ್ಧೆ ಮಾಡ್ತಾರೆ ಉಪಚುನಾವಣೆಯಲ್ಲಿ, ಅದರಲ್ಲಿ ಐವರು ಗೆಲ್ತಾರೆ, ಒಬ್ಬರು ಸೋಲ್ತಾರೆ। ಇಲ್ಲಿ ನಷ್ಟ ಯಾರಿಗೆ ಅಂತ ಹೇಳಿದ್ರೆ ಬಿಎಸ್ಪಿಗೆ। ಯಾಕಂತ ಹೇಳಿದ್ರೆ ಮೂಲತಃ ಅವರೆಲ್ಲರೂ ಕೂಡ ಬಿಎಸ್ಪಿಯ ಸದಸ್ಯರಾಗಿದ್ದಂಥವರು, ಬಿಎಸ್ಪಿಯಿಂದ ನಗರಸಭೆಯಲ್ಲಿ ಮೆಂಬರ್ ಆಗಿದ್ದಂಥವರು। ಸೊ ಬಿಎಸ್ಪಿ ಇಲ್ಲಿ ಡೆಸಿಮೇಟ್ ಆಯ್ತು। ಈಗ ದೊಡ್ಡ ಲಾಭ ಯಾರಿಗೆ ಅಂತ ಹೇಳಿದ್ರೆ ಬಿಜೆಪಿಗೆ। ಯಾಕಂತ ಹೇಳಿದ್ರೆ ಬಿಜೆಪಿಯಿಂದ ಟಿಕೆಟ್ ಪಡೆದು ಆರು ಮಂದಿಯಲ್ಲಿ ಐವರು ಮತ್ತೆ ನಗರಸಭೆಗೆ ಎಲೆಕ್ಟ್ ಆಗಿದ್ದಾರೆ। ಆ ಮುಖಾಂತರ ಕೊಳ್ಳೆಗಾಲ ನಗರಸಭೆಯಲ್ಲಿ ಬಿಜೆಪಿ ತನ್ನ ಬಲವರ್ಧನೆಯನ್ನು ಮಾಡಿಕೊಂಡಿದೆ। ಕೊಂಚ ಲಾಭ ಯಾರಿಗೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ಗೆ, ಕಾರಣ ಒಂದು ವಾರ್ಡನ್ನು ಪ್ಲಸ್ ಮಾಡಿಕೊಂಡಿರುವಂಥದ್ದು। ವೈಯಕ್ತಿಕವಾಗಿ ಶಾಸಕ ಎನ್ ಮಹೇಶ್ ಅವರ ವರ್ಚಸ್ಸು ಹಿಗ್ಗಿದೆ, ಹೌದು ನನ್ನ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದ್ದಾಗಿಯೂ ಕೂಡ ನಾನು ಏಳು ವಾರ್ಡ್ಗಳ ಪೈಕಿ ಆರು ವಾರ್ಡ್ಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬಂದಿದ್ದೇನೆ ಎನ್ನುವಂಥದ್ದು ಅವರ ವಾದ। ಸೊ ಎನ್ ಮಹೇಶ್ ಅವರ ವೈಯಕ್ತಿಕ ವರ್ಚಸ್ಸು ಹಿಗ್ಗಿದೆ, ಕ್ಷೇತ್ರದಲ್ಲಿ ಎನ್ ಮಹೇಶ್ ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ, ಕಾಂಗ್ರೆಸ್ನ ಫೇವರ್ ಆಗಿ ಅಲೆ ಇದೆ ಎನ್ನುವಂಥದ್ದು ಕಳೆದ ಬಾರಿ ನಾವು ಕೊಲೆಗಾಲಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅಲ್ಲಿಯ ಜನ ಮಾತನಾಡಿದಂತಹ ಮತ್ತು ವ್ಯಕ್ತಪಡಿಸಿದಂತಹ ಅಭಿಪ್ರಾಯ। ಆದರೆ ನಗರಸಭಾ ಉಪಚುನಾವಣೆಯಲ್ಲಿ ಅದಕ್ಕೆ ವ್ಯತಿರಿಕ್ತವಾದಂತಹ ರಿಸಲ್ಟ್ ಬಂದಿರುವಂಥದ್ದು, ನಗರಸಭೆಯ ಫಲಿತಾಂಶದಿಂದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಏನು ಆ ಕ್ಷೇತ್ರದಲ್ಲಿ ನಿರ್ಧಾರ ಆಗಲ್ಲ। ಆದರೆ ಒಂದು ನೈತಿಕ ಸ್ಥೈರ್ಯ ಮತ್ತು ನೈತಿಕ ಬಲವನ್ನು ಈ ಚುನಾವಣೆ ಎನ್ ಮಹೇಶ್ ಅವರಿಗೆ ಮತ್ತು ಬಿಜೆಪಿಗೆ ಈ ಕ್ಷೇತ್ರದಲ್ಲಿ ಮತ್ತೆ ನೀಡಿದೆ। ಕಾಂಗ್ರೆಸ್ಗೆ ಒಂದು ರೀತಿಯಾದಂತಹ ಮುಜುಗರ, ತಮ್ಮ ಪರವಾಗಿ ಈ ಕ್ಷೇತ್ರದಲ್ಲಿ ಅಲೆ ಇದೆ ಅಂತೇಳಿ ತಿರುಗಾಡುತ್ತಿರುವಂತಹ ಕಾಂಗ್ರೆಸ್ನ ನಾಯಕರು ಈಗ ಈ ಸೋಲಿಗೆ ಉತ್ತರವನ್ನು ಕೊಡಬೇಕಾಗತ್ತೆ।